ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಮೇಕೆದಾಟು ಯೋಜನೆ ಬಗ್ಗೆ ತಮಿಳುನಾಡು ಸರ್ಕಾರ ಅಡ್ಡಿ ಮಾಡ್ತಿರೋದ್ರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಈ ಮನೆಯಲ್ಲಿ ಅನೇಕ ಬಾರಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದೆ. ತಮಿಳುನಾಡಿನ ಯಾವುದೇ ಮುಲಾಜಿನಲ್ಲಿ ನಾವಿಲ್ಲ. ಈ ನಾಡಿನ ನೆಲ ಜಲ ಭಾಷೆಯ ಪ್ರಶ್ನೆ ಬಂದಾಗ ಯಾವ ಸಂದರ್ಭದಲ್ಲೂ ನಾವು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಎಂದು ಮಾಡಿಕೊಂಡಿಲ್ಲ. ನಾವು ಒಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಮೇಕೆದಾಟು ಯೋಜನೆ ಬಗ್ಗೆ ಅಡ್ಡಗಾಲು ಹಾಕೋದ್ರ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಮ್ಮ ನಿಲುವನ್ನು ಸ್ಪಷ್ಟ ಮಾಡಿದ್ದಾರೆ. ನೀರಾವರಿ ಯೋಜನೆ ಬಗ್ಗೆ ಪ್ರತಿಪಕ್ಷಗಳ ಸಭೆಯನ್ನು ಕರೆದಾಗಲೂ ಸಹ ಎಲ್ಲ ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಿದೆ. ಒಂದಲ್ಲ ಒಂದು ರೀತಿ ತಮಿಳುನಾಡು ಸರ್ಕಾರ ವಿನಾಕಾರಣ ವಿಧಾನಮಂಡಲದಲ್ಲಿ ಈ ರೀತಿ ತೀರ್ಮಾನ ಮಾಡೋದ್ರ ಮೂಲಕ ನಮ್ಮ ಹಕ್ಕುಗೆ ಚ್ಯುತಿ ಬರೋ ರೀತಿಯಲ್ಲಿ ಅಡ್ಡಗಾಲು ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಮೊದಲನಲ್ಲ, ಅನೇಕ ಬಾರಿ ಈ ಥರ ಅನುಭವ ನಮಗೆಲ್ಲ ಆಗಿದೆ. ನಾನು ಈ ಸಂದರ್ಭದಲ್ಲಿ ಬಹಳ ಹೆಚ್ಚು ಮಾತನಾಡೋಕ್ಕೆ ಇಷ್ಟಪಡೋದಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ನಮ್ಮ ಸರ್ಕಾರದ ನಿಲುವನ್ನು ತಿಳಿಸಿದ್ದಾರೆ. ಕೇಂದ್ರದ ಸಂಬಂಧಪಟ್ಟ ಸಚಿವರಿಗೂ ಇದನ್ನು ತಿಳಿಸಿದ್ದಾರೆ. ನಮಗೆ ಕೇಂದ್ರ ಸರ್ಕಾರ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಏನು ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ಇದೆ. ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಹೋಗಿ ಅಗತ್ಯ ಬಿದ್ದರೆ ಪ್ರಧಾನಿಯವ್ರನ್ನೂ ಭೇಟಿ ಮಾಡಿ ತಮಿಳುನಾಡು ವಿನಾಕಾರಣ ಏನು ಖ್ಯಾತೆ ತೆಗಿತಾ ಇದೆ, ನಮ್ಮ ಮೇಕೆದಾಟು ಯೋಜನೆಗೆ ಅಡ್ಡಿ ಮಾಡ್ತಾ ಇದೆ, ಬೆಂಗಳೂರು ನಗರದ ಕುಡಿಯೋ ನೀರಿನ ಜ್ವಲಂತ ಸಮಸ್ಯೆ ಇರುವಂಥ ಈ ಸಂದರ್ಭದಲ್ಲಿ ಇದಕ್ಕೆ ಅಡ್ಡಿ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡಬೇಕು. ಅಗತ್ಯ ಇದ್ದರೆ ಸ್ವತಃ ಮುಖ್ಯಮಂತ್ರಿಗಳು ಹೋಗಿ ಡೆಲ್ಲಿನಲ್ಲಿ ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಿ ನಮ್ಮ ನಿಲುವನ್ನು ಸ್ಪಷ್ಟ ಮಾಡಿ ಆದಷ್ಟು ಬೇಗ ನಮಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸೋದಕ್ಕೆ ಒತ್ತಾಯ ಮಾಡಬೇಕು, ಮಾಡಿಸ್ಕೊಂಡು ಬರಬೇಕು. ಕೇಂದ್ರ ಸರ್ಕಾರ ಈ ಪ್ರಶ್ನೆ ಬಂದಾಗ ನಾವೇನು ಯಾವುದೇ ಕಾನೂನುಬಾಹಿರವಾದಂಥ ಒಂದು ಸಹಕಾರ ಬೇಕು ಅಂತ ಕೇಂದ್ರ ಸರ್ಕಾರವನ್ನು ಕೇಳ್ತಾ ಇಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟಿನ ತೀರ್ಮಾನ ಏನಿದೆ ಅದರಂತೆ ನಮ್ಮ ಹಕ್ಕನ್ನು ನಾವು ಸಾಧಿಸೋದಕ್ಕೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರಬಾರ್ದು. ತಮಿಳುನಾಡು ಸರ್ಕಾರಕ್ಕೆ ಈಗಲಾದ್ರೂ ಇನ್ನು ಮುಂದೆ ವಿನಾಕಾರಣ ಈ ರೀತಿ ಖ್ಯಾತೆ ತೆಗೆಯುವಂಥ ಪ್ರಯತ್ನ ಏನು ಅವ್ರು ಮಾಡ್ತಾ ಇದ್ದಾರೆ. ವಿಧಾನಮಂಡಲದಲ್ಲಿ ಈ ಥರ ಒಂದು ರೆಸೊಲ್ಯೂಷನ್ ಮಾಡಿ ಗೊಂದಲ ನಿರ್ಮಾಣ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೆ ಕೇಂದ್ರ ಒಪ್ಪ ಪ್ರಶ್ನೆ ಇಲ್ಲ, ರಾಜ್ಯ ಸರ್ಕಾರ ಇದನ್ನು ಖಂಡಿಸ್ತೇವೆ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಎಲ್ಲರ ಅಭಿಪ್ರಾಯವನ್ನು ತಗೊಂಡು ಒಂದು ಸ್ವಚ್ಛವಾದಂಥ ಒಂದು ತೀರ್ಮಾನವನ್ನು ಇಲ್ಲಿ ತಗೊಂಡು ಈ ಮನೆಯಲ್ಲಿ ಅದನ್ನು ಪ್ರಧಾನಿಯವರಿಗೆ ಮತ್ತು ಜಲಸಂಪನ್ಮೂಲ ಕೇಂದ್ರ ಸಚಿವರಿಗೆ ತಿಳಿಸೋದ್ರ ಮೂಲಕ ಈ ಮೇಕೆದಾಟು ಯೋಜನೆ ಬೆಂಗಳೂರಿನಲ್ಲಿ ಕುಡಿಯೋ ನೀರಿಗೆ ಎಷ್ಟು ಅಗತ್ಯ ಇದೆ ಅನ್ನೋದನ್ನು ಇಲ್ಲಿ ಯಾರು ಯಾರ ಬಗ್ಗೆನೂ ಚರ್ಚೆ ಮಾಡೋ ಅಗತ್ಯ ಇಲ್ಲ, ನೂರಾರು ಬಾರಿ ನಾವು ಚರ್ಚೆ ಮಾಡಿದ್ದೇವೆ. ಆದ್ದರಿಂದ ಇವತ್ತು ಸುಪ್ರೀಂ ಕೋರ್ಟಿನ ತೀರ್ಪು ಏನಿದೆ ಆ ತೀರ್ಪಿನ ಚೌಕಟ್ಟಿನಲ್ಲೇ ನಾವೆಲ್ಲವನ್ನು ಕೇಳ್ತಾ ಇರೋದರಿಂದ ತಮಿಳುನಾಡು ಈಗೆಲ್ಲ ಎಲ್ಲ ಸಂದರ್ಭದಲ್ಲಿ ಈ ಥರ ಖ್ಯಾತೆ ತೆಗೆಯುವಂಥ ಕೆಲಸ ಮಾಡ್ತಾ ಇದೆ. ಇದಕ್ಕೆ ಅವಕಾಶ ಕೊಡದೇ ಸ್ಪಷ್ಟವಾದ ಒಂದು ತೀರ್ಮಾನ ತಗೊಂಡು ಮುಖ್ಯಮಂತ್ರಿಗಳು ತಕ್ಷಣ ಡೆಲ್ಲಿಗೆ ಹೋಗಿ ಸಂಬಂಧಪಟ್ಟ ನೀರಾವರಿ ಸಚಿವನ ಭೇಟಿ ಮಾಡಿ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡೋದಕ್ಕೆ ಒತ್ತಾಯ ಮಾಡಿ ಆದಷ್ಟು ಬೇಗ ಈ ಮೇಕೆದಾಟು ಯೋಜನೆ ಜಾರಿಗೆ ಕಾರ್ಯರೂಪಕ್ಕೆ ಬರೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದಗಳು.